ಸಂಜಯ್ ನಮಸ್ತೆ. ನಾವು ಈ ಒಂದು ಕೋವಿಡ್ ಸಮಯದಲ್ಲಿ ಸುಮಾರು ಎಲ್ಲೆಲ್ಲೋ ಹೋಗಿ ಇಂಗ್ಲೀಷ್ ಮೆಡಿಸಿನ್ ಅದಿಗಂತೆಲ್ಲ ಕಾಲ ವ್ಯರ್ಥ ಮಾಡ್ಕೊತಾ ಬರ್ತಾ ಇರ್ತೀವಿ. ನಮಗೆ ಕೆಲವೊಂದು ಸಾರಿ ನಮ್ಮ ನಾದಿನಿ ಸ್ವಾತಿ ಅಂತ ಆಕೆ ಹೇಳಿದ್ದು ಗುಡಿಚಿನಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಇದು ಕೋವಿಡ್ಗೆ ಆಗ್ಬೋದು ಅಥವಾ ಹಿರಿಯರಿಗೆ ಆಗ್ಬೋದು, ಮಕ್ಕಳಿಗೆ ಆಗ್ಬೋದು ಅಥವಾ ವಯಸ್ಕರಿಗೆ ಆಗ್ಬೋದು, ಏನಾದರೂ ತೊಂದರೆ ಆದಾಗ ಇಮ್ಯುನಿಟಿ ಬೂಸ್ಟ್ ಮಾಡೋದಾಗ್ಬೋದು, ಕೋವಿಡ್ ಯಾರಿಗಾದ್ರೂ ಬರೋದನ್ನ ರಕ್ಷಿಸೋದಾಗ್ಬೋದು ಅಥವಾ ಬಂದಿರೋರಿಗೆ ಅದನ್ನು ಮತ್ತೆ ಯಾವ ರೀತಿಯೆಲ್ಲ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ವಿಸ್ತೃತವಾಗಿ ಅವರು ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಡಾಕ್ಟರ್ ಯಮುನಾ ಅಂತ ಹೇಳಿದರು. ನಾವು ಆ ನಿಟ್ಟಿನಲ್ಲಿ ಒಂದ್ಸರಿ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ನಾವೀಗ ಗುರುಚಿಗೆ ಬಂದ್ವಿ. ಬಂದು ನೋಡಿದ ಮೇಲೆ ಅವರೊಂದು ಒಪಿನಿಯನ್ನು, ಈಗ ಇದಕ್ಕೆ ಮೊದಲು ಫೋನ್ ಕಾಲ್ ಮೂಲಕ ಸುಮಾರು ಸಾರಿ ಅವ್ರ ಹತ್ರ ಮಾತನಾಡಿದ್ವಿ, ಏನೇನು ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಎಲ್ಲ ಬೇಕು ನಮ್ಮ ಸಂಬಂಧಿಕರಿಗೆ ಎಲ್ಲರೂ ತಗೊಂಡ್ವಿ ನಾವು. ಅದೆಲ್ಲ ಆದ ನಂತರ ನಮಗೆ ತುಂಬ ಖುಷಿ ಅನಿಸ್ತು. ಅಲ್ಲಿ ಏನು ಇಂಗ್ಲೀಷ್ ಮೆಡಿಸಿನಲ್ಲಿ ಕ್ಯೂರ್ ಆಗೋದಿಲ್ವೋ ಅದು ಇದ್ರ ಮೇಲೆ ತುಂಬ ಬೇಗನೆ ಕ್ಯೂರ್ ಆಯಿತು ಅಂತ. ಮತ್ತು ನಮಗೊಂದು ಹೋಪು ಸ್ಟಾರ್ಟ್ ಆಯಿತು, ನಾವು ಯಾಕೆ ನಮ್ಮ ತಿಳಿದವ್ರನ್ನೆಲ್ಲ ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ಆಲ್ರೆಡಿ ಅವರು ಪ್ರಾಬ್ಲಮ್ನಲ್ಲಿ ಸತ್ತೋಗಿರ್ತಾರೆ, ಏನು ಹಿಂಗೆ ಇದು ಏನೊಂದು ಕಾಯಿಲೆ ಬಂದಿರುತ್ತೆ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಇನ್ನೊಂದಷ್ಟು ಕಾಯಿಲೆ ಜಾಸ್ತಿ ಆಗಿರುತ್ತೆ, ಮತ್ತು ಇಂಗ್ಲೀಷ್ ಮೆಡಿಸಿನ್ ಇಂಡೈರೆಕ್ಟಾಗಿ ಅವ್ರ ಬಾಡಿನಲ್ಲಿ ಸೇರ್ಕೊಂಡಿರುತ್ತೆ. ಈ ಥರ ಟೈಮ್ನಲ್ಲಿ ನಮ್ಮ ಆಯುರ್ವೇದಿಕ್ ಯಾಕೆ ನಾವು ಹೋಗ್ಬಾರ್ದು, ಪೂರ್ವಿಕರೆಲ್ಲ ಅದನ್ನೆಲ್ಲ ತಿಂದು ಅದನ್ನ ಯೂಸ್ ಮಾಡಿ ಚೆನ್ನಾಗಾಗಿದ್ದಾರಲ್ಲ ಅಂತ ಹೇಳಿದ್ದು. ನಾವೇನು ಮಾಡಿದ್ವಿ, ಮೇಡಮ್ ಈಗ ಬಂದು ಇಷ್ಟು ಮಾತನಾಡಿದ್ವಿ, ಮಾತನಾಡಿದ ಮೇಲೆ ಅವ್ರು ಹೇಳಿದ್ದು ಕೇಳಿ ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಕಾಯಿಲೆ ಬಂತು ಅಂದಾಗ ಒಂದು ಯಾವುದೋ ಹೋಗಿ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಟಾನಿಕ್ ಏನೊಂದು ಸಿರಪ್ ತಗೊಳ್ಳೋಣ ಅಂತ ನೋಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಾವು ಅದು ಮಾಡೋದಲ್ಲ, ಒಂದೆರಡು ದಿನ ನಿಧಾನ ಆದರೂ ಪರವಾಗಿಲ್ಲ, ನಮ್ಗೆ ಏನಾಗಿದೆ ಅದರಿಂದ ಅವ್ರಿಗೆ ಏನು ಕೊಡಬೇಕು ಅದು ಕೊಟ್ಕೋದು ನಮ್ಮ ಮೈಗೆ ಹಿಡಿಸುತ್ತಾ ಇಲ್ಲ ಅದನ್ನೆಲ್ಲ ಅವ್ರು ಚೆಕ್ ಮಾಡಿ ನಮ್ಗೆ ಕೊಡ್ತಾರೆ. ಅದಾದ ನಂತರ ನಾವು ಅದನ್ನು ಸಪೋಸ್ ಬಳಕೆ ಮಾಡಿದಾಗ, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿದಾಗ ಏನು ತೊಂದರೆನೇ ಆಗೋದಿಲ್ಲ. ಇದನ್ನು ತಿಂದು ನಮ್ಮ ಹೆಲ್ತು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ನಮಗೆ ಈಗ ಒಂದು 40 ವರ್ಷ ಆಯಿತು ಅಂದಾಗ ಏನೆಲ್ಲ ನಾವು ಒಂದು ಪ್ರಯಾರಿಟಿ ಇದು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕು ಅನ್ನೋದನ್ನು ಇವರು ಹೇಳ್ಕೊಡ್ತಾರೆ. ಮತ್ತು ಮನುಷ್ಯ ಏನು ಮಾಡ್ತಾನೆ, 40 ವರ್ಷದವರೆಗೂ ದುಡ್ಡಿನಿಂದ ಓಡ್ತಾನೆ, 40 ವರ್ಷ ಆದ ನಂತರ ಆರೋಗ್ಯದಿಂದ ಓಡ್ತಾನೆ. ಸೊ ಆರೋಗ್ಯದಿಂದ ಹೋಗಿ ಆ ಸಂಪಾದನೆ ಮಾಡಿರೋ ದುಡ್ಡು ಖರ್ಚು ಮಾಡೋದಕ್ಕಿಂತ ಗುಡಿಸಿಗೆ ಬಂದು ಡಾಕ್ಟರ್ ಯಮುನಾವ್ರು ಮೀಟ್ ಮಾಡಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಹೆಲ್ತು ಉಳ್ಕೊಳುತ್ತೆ ಅಂತ ನನ್ನೊಂದು ಭಾವನೆ. ದಯವಿಟ್ಟು ನಿಮಗೂ ನಾನು ಹೇಳೋದು ಏನಾದರೂ ಸರಿನ ತಪ್ಪ ಅನ್ನೋದಾದ್ರೆ ಒಂದ್ಸರಿ ಒಮ್ಮೆ ಬಂದು ಭೇಟಿ ಕೊಟ್ಟು ನೋಡಿ, ಆಮೇಲೆ ಏನು ಅನಿಸುತ್ತೋ ನೋಡಿ. ಧನ್ಯವಾದಗಳು.